ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ಪ್ರತಿಭಾ. ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಎರಡು ಪಂಚಕಜ್ಜಾಯ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕಡಲೆಕಾಳ್ದು ಬೆಲ್ಲ ಹಾಕಿ ಮತ್ತು ಕಡಲೆ ಬೇಳೆದು ಸಕ್ಕರೆ ಹಾಕಿ. ಈ ಎರಡೂ ರೆಸಿಪಿಗಳು ಮಾಡೋದು ತುಂಬ ಸುಲಭ. ಅರ್ಧ ಗಂಟೆ ಒಳಗೆ ಎರಡೂ ರೆಸಿಪಿನೂ ಆಗುತ್ತೆ. ಇಷ್ಟು ದಿವಸ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೆಲ್ಲ ಕಂಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರ್ತದೆ, ನೀವು ಮೊದಲು ನೋಡ್ಬೋದು. ಈಗ ಏನೇನು ಬೇಕಂತ ನೋಡೋಣ. ಅರ್ಧ ಕಪ್ಪು ಕೆಂಪು ಕಡಲೆ, ಹಾಗೆ ಫ್ರೆಶ್ ತೆಂಗಿನಕಾಯಿ ತುರಿ 1 ಕಪ್ಪು, ಏಲಕ್ಕಿ 4-5, ಬೆಲ್ಲ 1/2 ಕಪ್ಪು, ಹಾಗೆ ಬಿಳಿ ಎಳ್ಳು 2 ಟೀಸ್ಪೂನು. ಈಗ ಕೆಂಪು ಕಡಲೆ 1/2 ಕಪ್ನ ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕಿ ಲೋ ಫ್ಲೇಮಲ್ಲಿ ಇಡಿ. ಅದನ್ನು ಪರಿಮಳಯುಕ್ತ ಆಗುವ ತನಕ ಹುರಿಬೇಕಾಗುತ್ತೆ. 8-10-12 ನಿಮಿಷನೂ ಆಗ್ಬೋದು, ನಿಮ್ಮ ಬರ್ನರ್ ಮೇಲೆ ಡಿಪೆಂಡ್ ಆಗಿಬಿಟ್ಟು. ಕೈಯಿಂದ ಒಂದು ತಗೊಂಡು ಕಲರ್ ಬಂದಿರೋದನ್ನು ಹೀಗೆ ಉಜ್ಜಿ ನೋಡಿ, ಆವಾಗ ನಿಮಗೆ ಒಂದೊಂದು ಸಿಪ್ಪೆ ಹೋಗುತ್ತೆ, ಆವಾಗ ಹುರಿದಿದೆ ಅಂತ ಅರ್ಥ. ಈಗ ನೀವು ಚೆಕ್ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡಿ. ಈಗ ಇನ್ನೊಂದು ದಪ್ಪ ತಳದ ಪ್ಯಾನ್ಗೆ 1/2 ಕಪ್ ಬೆಲ್ಲ ಹಾಕ್ಕೊಳ್ಳಿ. ಅದಕ್ಕೆ 2-3 ಟೇಬಲ್ ಸ್ಪೂನು ನೀರು ಹಾಕಿ. ಇದಕ್ಕೆ ಪಾಕ ಗಿಂಕ ಬರೋದಂತ ಏನೂ ಇಲ್ಲ, ಜಸ್ಟ್ ಬೆಲ್ಲ ಮತ್ತು ತೆಂಗಿನಕಾಯಿ ಇದೆಯಲ್ಲ ಅದು ಸೇರಿ ಬಂದರೆ ಆಯಿತು. ಈಗ ನೋಡಿ, ಬೆಲ್ಲ ಕರಗ್ತು ಹೌದ. ಈಗ ಅದಕ್ಕೆ ಪರಿಮಳಯುಕ್ತ ಆಗ್ತಾಯಿದೆ. ಈಗ ಅದಕ್ಕೆ 1 ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆಗಿ ಬಂದರೆ ಆಯಿತು. ಈಗ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ನಾವು ಬಿಸಿ ಇದ್ದಾಗ ಹಾಕೋಕ್ಕಾಗಲ್ಲ. 1-2 ಟೀಸ್ಪೂನು ಬಿಳಿ ಎಳ್ಳನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ. ಅದು ಈಗ ಹುರಿದು ಬರಬೇಕು ಅಂದರೆ ಚಟಪಟ ಆಗಬೇಕು. ಚಟಪಟ ಆದರೆ ಮಾತ್ರ ಅದು ಪರಿಮಳಯುಕ್ತ ಆಗುತ್ತೆ. ಈಗ ನೋಡಿ, ಆಗ್ತಾ ಇದೆ ನೋಡಿ. ಆಯ್ತು, ಈಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಡಿ ತಣ್ಣಗಾಗಲಿಕ್ಕೆ. ಹುರಿದಿದ್ದು ಕಡಲೆಕಾಳು ಇದೆಯಲ್ಲ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಅದರ ಜೊತೆಗೆ 4-5 ಏಲಕ್ಕಿ ಕಾಳು ಹಾಕ್ಕೊಳ್ಳಿ. ಮತ್ತು ಮೀಡಿಯಂ ಫೈನ್, ತುಂಬ ಫೈನ್ ಮಾಡಬೇಡಿ, ಮೀಡಿಯಂ ಫೈನಾಗಿ ಪೌಡರ್ ಮಾಡಿ. ಆಗ ಪಂಚಕಜ್ಜಾಯ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಈಗ ಅದು ಮಿಕ್ಸ್ ಇದೆಯಲ್ಲ ತಣ್ಣಗಾಗಿರೋದು, ತೆಂಗಿನಕಾಯಿ ಮತ್ತು ಬೆಲ್ಲದ್ದು, ಅದಕ್ಕೆ ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನ್ ಹುರಿದಿದ್ದ ಎಳ್ಳು ಕೂಡ ಹಾಕ್ಕೊಳ್ಳಿ. ಫಸ್ಟು ಕೈ ಇದರಿಂದ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲಿಂದ ಕೈಯಿಂದ ಚೆನ್ನಾಗಿ ನಾವು ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಬೆಲ್ಲದಲ್ಲಿರೋ ಜ್ಯೂಸ್ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಪಂಚಕಜ್ಜಾಯ ಅದರ ಟೆಕ್ಸ್ಚರ್ಗೆ ಬರುತ್ತೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಕಂಬೈನ್ ಆಗಿಬಿಡ್ತಲ್ವ. ಈಗ ಅದು ನಮಗೆ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಲಿಕ್ಕೆ ರೆಡಿ ಆಯಿತು. ಕಡಲೆ ಮತ್ತು ಬೆಲ್ಲದ್ದು ಪಂಚಕಜ್ಜಾಯ, ಇದನ್ನು 1 ಟೀಸ್ಪೂನ್ ತುಪ್ಪ ಹಾಕಿಬಿಟ್ಟು ದೇವರಿಗೆ ನೈವೇದ್ಯವಾಗಿ ಅರ್ಪಿಸುವಂತಹ ಒಂದು ಪದ್ಧತಿ, ಹಾಗೆ ಅರ್ಪಿಸಿ. ಈಗ ಇನ್ನೊಂದು ಪಂಚಕಜ್ಜಾಯ ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆಬೇಳೆ ಮತ್ತು ಸಕ್ಕರೆ ಹಾಕ್ಬಿಟ್ಟು ಅದನ್ನು ಅದಕ್ಕೇನೇನು ಬೇಕಂತ ನೋಡೋಣ. ಈಗ ಇದು ಅಷ್ಟೇ, ಒಟ್ಟಿಗೆ 15 ನಿಮಿಷದಲ್ಲಿ ಈ ಪಂಚಕಜ್ಜಾಯ ನೀವು ರೆಡಿ ಮಾಡ್ಬೋದು. ಇದಕ್ಕೇನು ಮೊದಲು ಪ್ರಿಪ್ರೇಷನ್ ಅಂತ ಏನೂ ಬೇಕಂತಿಲ್ಲ. 1/2 ಕಪ್ಪು ಕಡಲೆಬೇಳೆ, 1 ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿ, ಹಾಗೆ 4-5 ಏಲಕ್ಕಿ, 1/2 ಕಪ್ಪು ಸಕ್ಕರೆ, ಮತ್ತು ಎಳ್ಳು 1-2 ಟೀಸ್ಪೂನು. ಬಿಳಿ ಎಳ್ಳು ಆಗ್ಬೋದು, ಕರಿ ಎಳ್ಳು ಆಗ್ಬೋದು, ಯಾವ್ದು ಬೇಕಾದ್ರೂ ತೊಗೋಬೋದು, ಮನೆಯಲ್ಲಿ ಇದ್ದಿದ್ದಾಗುತ್ತೆ. 1/2 ಕಪ್ಪು ಕಡಲೆಬೇಳೆನ ಒಂದು ದಪ್ಪ ತಳದ ಪ್ಯಾನಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಲರ್ ಚೇಂಜ್ ಆಗಬೇಕು ಮತ್ತು ಪರಿಮಳಯುಕ್ತ ಆಗಬೇಕು. 8-10 ನಿಮಿಷ ಆಗುತ್ತೆ ಹುರಿಲಿಕ್ಕೆ ನೋಡಿ. ಆಯಿತು, ಈಗ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು. ಕಲರ್ ಚೇಂಜ್ ಆಗ್ತಾ ಆಗ್ತಾ ಪರಿಮಳ ಬರುತ್ತೆ ಕಡಲೆ ಬೇಳೆ ಹುರಿದಿದ್ದು. ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಒಂದು ಪ್ಲೇಟಿಗೆ ಹಾಕಿ ಈಗ ಎಳ್ಳನ್ನ ಹುರ್ಕೊಳ್ಳೋಣ. ಎಳ್ಳನ್ನ ಕೂಡ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಚಟಪಟ ಆಗಬೇಕು. ಈಗ ಚಟಪಟ ಆಗ್ತಾ ಇದೆ ನೋಡಿ. ಈಗ ಆಯಿತು, ಚಟಪಟ ಆದರೆ ಮಾತ್ರ ಅದರದ್ದು ರುಚಿ ಮತ್ತು ಪರಿಮಳ ಬಿಡೋದು. ಈಗ ಅದನ್ನು ಅಷ್ಟೇ ತಣ್ಣಗಾಗಲಿಕ್ಕೆ ಬಿಡಿ. ಈಗ 1 ಟೀಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಪ್ಯಾನ್ಗೆ, ದಪ್ಪ ತಳದ ಪ್ಯಾನ್ಗೆ ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದು ಕರಗಿ ಈಗ ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು 1/2 ಕಪ್ ಸಕ್ಕರೆ ಹಾಕಿ ಲೋ ಫ್ಲೇಮಲ್ಲಿ ಇಡಿ. ಅದು ಜಸ್ಟು ಕರಗಿ ಬಂದರೆ ಸಾಕು, 2 ಟೀಸ್ಪೂನ್ ನೀರು ಹಾಕ್ಕೊಂಡು. ಈಗ ನೋಡಿ, ಕೈ ಆಡಿಸ್ತಾ ಇರಿ. ಸಕ್ಕರೆ ಕರಗಿ
ತೆಂಗಿನಕಾಯಿ ಜೊತೆಗೆ ಸೇರಿ ಬಂದುಬಿಡ್ತು ನೋಡಿ ಅಲ್ವಾ. ಈಗ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ. ನಾವು ಹುರಿದಿದ್ದ ಕಡಲೆಬೇಳೆ ಇದೆಯಲ್ಲ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 4-5 ಏಲಕ್ಕಿ ಹಾಕ್ಕೊಳ್ಳಿ. ಮೀಡಿಯಮ್ ಕೋರ್ಸಾಗಿ ಪೌಡ್ರ್ ಮಾಡಿ, ತರಿ ತರಿಯಾಗಿ. ಪೌಡ್ರ್ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಈಗ ಚೆಕ್ ಮಾಡಿ, ಸ್ಪೂನಿಂದ ಚೆಕ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಕೈಯಿಂದ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಮ್ಮದು ತೆಂಗಿನಕಾಯಿ ಮತ್ತು ಸಕ್ಕರೆ ಮಿಕ್ಸು ತಣ್ಣಗಾಗಿದೆ, ಅದಕ್ಕೆ ಈಗ ಪೌಡ್ರ್ ಮಾಡಿದ ಕಡಲೆಬೇಳೆ ಹಾಕ್ಕೊಳ್ಳಿ. ಎಳ್ಳು ಹಾಕಿ ಹುರಿದಿದ್ದು, ಒಂದ್ಸತಿ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲಿಂದ ಚೆನ್ನಾಗಿ ಕೈಯಿಂದ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಪಂಚಕಜ್ಜಾಯ ಎಷ್ಟು ಚೆನ್ನಾಗಾಯ್ತಲ್ವ. ಇದಕ್ಕೂ ಅಷ್ಟೇ, 1 ಟೀಸ್ಪೂನ್ ತುಪ್ಪ ಹಾಕಿಬಿಟ್ಟು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಗಣಪತಿಗೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.